ನಮಸ್ಕಾರ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಕ್ಷಯ್ ಆತ್ರೇಯ ನರೇಂದ್ರ ಮೋದಿ ನಾಯಕತ್ವದ ಬಿಜೆಪಿ ಸರ್ಕಾರಕ್ಕೆ 9 ವರ್ಷ ತುಂಬಿದೆ ಈ 9 ವರ್ಷಗಳ ಆಡಳಿತಾವಧಿಯಲ್ಲಿ ಮೋದಿಜಿ ಅದ್ಭುತವನ್ನೇ ಸೃಷ್ಟಿ ಮಾಡಿದ್ದಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ದೇಶದಲ್ಲಿ ಮಾತ್ರವಲ್ಲ ವಿದೇಶಗಳಲ್ಲೂ ಈ ಹೆಸರು ದೊಡ್ಡ ಸಂಚಲನವನ್ನೇ ಎಬ್ಬಿಸಿದೆ ಆದರೆ ಏನು ಮಾಡ್ತೀರಾ ಹಿತ್ಲಗಿಡ ಮದ್ದಲ ಅನ್ನೋ ಹಾಗೆ ನಮ್ಮವರಿಗೆ ಇವರ ಕೆಲಸ ಕಾರ್ಯ ಇಷ್ಟವಾಗೋದೇ ಇಲ್ಲ ಮೊಸರಲ್ಲೂ ಕಲ್ಲು ಹುಡುಕೋದನ್ನ ಅವರು ಬಿಡೋದೇ ಇಲ್ಲ ಅವರು ಮೊಸರಲಾದರೂ ಕಲ್ಲು ಹುಡುಕಲಿ ಬೆಣ್ಣೆಯಲ್ಲಾದರೂ ಕಸ ಹುಡುಕಲಿ ಆದರೆ ಮೋದಿಜಿ ಮಾತ್ರ ತಾವು ಹಿಡಿದ ಕೆಲಸವನ್ನ ಮಾಡದೆ ಬಿಡೋರಲ್ಲ ಈಗ ಚೀನಾದ ವಿಚಾರದಲ್ಲೂ ಹಾಗೆ ಸಾಮಾನ್ಯವಾಗಿ ಮೋದಿಜಿ ವಿರುದ್ಧ ಅವರ ವಿರೋಧಿಗಳು ಒಂದು ಕೂಗೆಬ್ಬಿಸುತ್ತಾರೆ ಅದೇನು ಅಂದ್ರೆ ನಮ್ಮ ದೇಶದ ಪ್ರಧಾನಿಗಳು ಅದ್ಯಾಕೋ ಚೀನಾದ ವಿರುದ್ಧ ಗುಟ್ರು ಹಾಕೋದೇ ಇಲ್ವಲ್ಲ ಅನ್ನೋದು ಆದರೆ ಅನೇಕ ಬಾರಿ ಮೋದಿಜಿ ಡ್ರ್ಯಾಗನ್ ಬಾಲಕ್ಕೆ ಬೆಂಕಿ ಹಚ್ಚಿ ಮುಲಾಮ್ ಹಚ್ಚಿಕೊಂಡ್ರೂ ಅದು ವಾಸಿಯಾಗದಂತೆ ಮಾಡಿದ್ದಾರೆ ಇದೀಗ ಮತ್ತೊಮ್ಮೆ ಚೀನಾ ಗುಂಡಿಗೆಯನ್ನ ನಡುಗಿಸೋ ಹಾಗೆ ಮೋದಿಜಿ ಮಾಡಿದ್ದಾರೆ ಅದೇನು ಗೊತ್ತಾ ಎದುರಾಳಿಗಳ ಬಾಯಿ ಮುಚ್ಚಿಸೋಕೆ ಮೋದಿಜಿ ಒಂದು ಹೊಸ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅದೇನು ಅಂದ್ರೆ ಚೀನಾದ ಮೇಲೆ ಅವಲಂಬನೆ ತಗ್ಗಿಸಲು ಅಮೆರಿಕ ಮತ್ತು ಭಾರತ ಸೇರಿದಂತೆ 14 ದೇಶಗಳು ಇಂಡೋ ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ವರ್ಕ್ ಅನ್ನೋ ಒಪ್ಪಂದ ಮಾಡಿಕೊಂಡಿದೆ ಈ ಒಪ್ಪಂದ ಭವಿಷ್ಯದಲ್ಲಿ ಸಪ್ಲೈ ಚೈನ್ ಬಿಕ್ಕಟ್ಟನ್ನ ಎದುರಿಸುವಲ್ಲಿ ತುಂಬಾ ಸಹಕಾರಿಯಾಗಲಿದೆ ಅನ್ನೋದಂತು ಖಂಡಿತವಾದ ಮಾತು ಹಾಗಿದ್ರೆ ಸಪ್ಲೈ ಚೈನ್ ಅಂದ್ರೆ ಏನು ಅನ್ನೋದನ್ನ ವಿವರವಾಗಿ ಹೇಳ್ತೀವಿ ಸಪ್ಲೈ ಚೈನ್ ಅಂದ್ರೆ ಗ್ರಾಹಕರಿಗೆ ನೀಡೋ ಅಂತಿಮ ಉತ್ಪನ್ನವನ್ನ ತಯಾರಿಸಲು ಬೇಕಾಗುವ ಕಚ್ಚಾ ವಸ್ತುಗಳು ಅಥವಾ ಸೇವೆಯನ್ನ ಒದಗಿಸೋದು ಇದು ಉತ್ಪಾದನೆಯ ಪೂರ್ಣ ಕ್ರಿಯೆಗೆ ಬೆಂಬಲವಾಗಿ ನಿಲ್ಲುತ್ತೆ ಹಾಗೆ ಇದು ಅವಶ್ಯಕವೂ ಹೌದು ಇದೀಗ ಈ ಒಂದು ಒಪ್ಪಂದಕ್ಕೆ ಪ್ರಪಂಚದ 14 ದೇಶಗಳು ಒಪ್ಪಿ ಮಾಹಿತಿ ವಿನಿಮಯ ಸೇರಿದಂತೆ ಬಿಕ್ಕಟ್ಟು ನಿವಾರಣೆ ಮಾಡಲು ಮುಂದಾಗಿದೆ ಡೆಟ್ರಾಯಿಟ್ ನಲ್ಲಿ ಈ ವಿಚಾರವಾಗಿ ಕಳೆದ ವಾರ ಸಚಿವರ ಮಟ್ಟದ ಸಮಾಲೋಚನೆ ನಡೆಯಿತು ಅಲ್ಲಿ ಪ್ರಾದೇಶಿಕ ಹೈಡ್ರೋಜನ್ ಯೋಜನೆಗೂ ಒಪ್ಪಿಗೆ ಸೂಚಿಸಲಾಗಿದೆ ವಿಶ್ವದಲ್ಲೇ ಮೊದಲ ಬಾರಿಗೆ ಈ ಸಪ್ಲೈ ಚೈನ್ ವಿಭಾಗದಲ್ಲಿ ಇಂತ ಒಂದು ಅದ್ಭುತ ನಡೆದಿದೆ ಅಂತ ಅಮೆರಿಕದ ವಾಣಿಜ್ಯ ಸಚಿವಾಲಯ ಅಭಿಪ್ರಾಯಪಟ್ಟಿದೆ ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಕೂಡ ಈ ಒಪ್ಪಂದದ ಬಗ್ಗೆ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಸಪ್ಲೈ ಚೈನ್ ಒಪ್ಪಂದದಿಂದ ಉತ್ಪಾದಕತೆ ಪಾರದರ್ಶಕತೆ ವೈವಿಧ್ಯತೆ ಭದ್ರತೆ ದೃಢತೆ ಮತ್ತು ಸಮಗ್ರತೆ ಹೆಚ್ಚಾಗುತ್ತದೆ ಇದರಿಂದಾಗಿ ಎಲ್ಲಾ ದೇಶಗಳಿಗೂ ಅನುಕೂಲವಾಗುತ್ತದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಅಷ್ಟೇ ಅಲ್ಲ ಈ ಒಪ್ಪಂದ ಹೊಂದಿರುವ ದೇಶಗಳಿಗೆ ಮೂಲಸೌಕರ್ಯ ಬಿಸಿನೆಸ್ ಸಂಶೋಧನೆ ಮತ್ತು ವ್ಯಾಪಾರ ಅಭಿವೃದ್ಧಿಗೆ ಸಮರ್ಥ ಅನುಕೂಲವಾಗುತ್ತದೆ ಅನ್ನೋದು ನಿಜಾನೇ ಹೌದು ಅಷ್ಟೇ ಅಲ್ಲ ಇದು ಕಾರ್ಮಿಕ ಹಕ್ಕುಗಳ ಪಾಲನೆ ಹೂಡಿಕೆಯ ಅವಕಾಶಗಳಿಗೆ ಹೆಚ್ಚು ಒತ್ತು ಕೊಡುವಲ್ಲಿ ಸಹಕಾರಿಯಾಗಲಿದೆ ಅಂತ ವಾಣಿಜ್ಯ ಸಚಿವಾಲಯ ವಿವರಿಸಿದೆ ಈ ಆಧುನಿಕ ಯುಗದಲ್ಲಿ ಕೊರೋನಾ ಹೊಡೆತದ ನಂತರವೂ ಆರ್ಥಿಕತೆ ಚೇತರಿಕೆಯಲ್ಲಿ ಹೊಸ ಅಧ್ಯಾಯ ಬರೆದಿರೋ ಭಾರತ ಮೋದಿಜಿ ನೇತೃತ್ವದಲ್ಲಿ ಮತ್ತೊಂದು ಮಹತ್ತರವಾದ ಹೆಜ್ಜೆ ಇಡುತ್ತಿದೆ ಅಂದರೆ ತಪ್ಪೇ ಇಲ್ಲ ಭಾರಿ ಸಂಚುಗಳನ್ನು ಮಾಡಿ ಬೆನ್ನಿಗೆ ಚೂರಿ ಹಾಕೋ ಡ್ರ್ಯಾಗನ್ಗೆ ನೆನಪಿರೋ ಹಾಗೆ ಬರೆ ಹಾಕೋಕೆ ಅಮೆರಿಕ ಕಾದು ಕುಳಿತಿತ್ತು ಈಗ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಕೂಡ ಏಷ್ಯಾ ಪೆಸಿಫಿಕ್ ವಲಯದಲ್ಲಿ ಚೀನಾ ಪ್ರಾಬಲ್ಯವನ್ನು ಹತ್ತಿಕ್ಕಲು ಇಂಥ ಅಂತಾರಾಷ್ಟ್ರೀಯ ವ್ಯಾಪಾರಗಳ ಒಪ್ಪಂದಗಳು ಅನಿವಾರ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಕೋವಿಡ್ ನಂತರ ಎಲ್ಲ ದೇಶಗಳು ಜಾಗತಿಕವಾಗಿ ಕುಗ್ಗಿದ್ವು ಇದಲ್ಲದೆ ಈ ಪರಿಸ್ಥಿತಿಯನ್ನ ಚೆನ್ನಾಗಿ ಉಪಯೋಗಿಸಿಕೊಳ್ಳುತ್ತಿತ್ತು ಚೀನಾ
ಈ ಅವಲಂಬನೆಯ ಸರಪಳಿಯನ್ನ ಹಲವು ದೇಶಗಳು ಕಳಚಿಕೊಳ್ಳಲು ಹಾತೊರಿತಿದ್ವು. ಈಗ ಆ ಕಾಲ ಕೂಡಿ ಬಂದಿದೆ ಎಂದು ಅಮೆರಿಕ ವಾಣಿಜ್ಯ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ.